ಹುಕ್ಕೇರಿ ತಾಲೂಕಿನ ಯಮಕನ ಮರಡಿಯಿಂದ ಹಳೆ ಗುಡಗನಟ್ಟಿ ವರೆಗೆ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಚಿಕ್ಕೋಡಿ ಸಂಸದರು ಈ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖೆ 5054 ಯೋಜನೆ ಅಡಿಯಲ್ಲಿ 80 ಲಕ್ಷಗಳ ಮಂಜೂರು ನೀಡಲಾಗಿದ್ದು ಯಮಕನ ಮರಡಿ ಜನಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೆ ಅದರಂತೆ ಸಂಸದ ನಿಧಿಯಿಂದ ಈ ಭಾಗದ ಅಲ್ಲಿ ಕೆಲಸ ಮಾಡುವ ಪ್ರಯತ್ನ ಮಾಡಲಾಗುವುದು ಹಾಗೂ ಕೇಂದ್ರ ಸರ್ಕಾರವು ಗ್ರಾಮೀಣ ಭಾಗಗಳಲ್ಲಿ ಉಚಿತ ಉಜ್ವಲ ಗ್ಯಾಸ್ಗಳು ಬಡತನ ರೇಖೆಯ ಜನರಿಗೆ ಮನೆಗಳು ಮತ್ತು ಜೆಜೆಎಂ ಯೋಜನೆ ಪ್ರತಿ ಮನೆಗೆ ನೀರು ಪೂರೈಕೆ ಮಾಡುವ ಮಹತ್ವದ ಯೋಜನೆಯು ಕೇಂದ್ರವು ಮಾಡುತ್ತಿದೆ ಇದರ ಬಳಕೆ ಸರಿಯಾಗಿ ಮಾಡಿಕೊಳ್ಳಿ ಎಂದರು ಪ್ರೀತಿ ಉಪ್ಪದ ಮತ್ತು ಕೆಲಸ ಮಾಡಬೇಕನ್ಸ್ತದೆ ಯಾಕಂದ್ರೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ನಡವಳಿಕೆ ಇರುವಂಥದ್ದು ನಿಮ್ಮ ಜೊತೆ ಇರೋರಿಗೆ ಅಂಥದ್ದು ಅಥವಾ ಎಲ್ಲದರಲ್ಲಿ ಯಾಕಂದರೆ ಇವತ್ತು ಎಂ ಪಿ ಅವರಿಗೆ ಯಾವುದೋ ಅನುದಾನ ಇಲ್ಲಾದರೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ನಾವು ಕಾಡಿ ಬೇಡಿ ಒಂದು 4 ರೋಡ್ ಹಾಕುವಂಥದ್ದು ಅದು ಕೂಡ ಒಂದು ಇವತ್ತು ಎಂ ಆರ್ ಮಳಿ ಕೊಟ್ಟು ಆದ್ರೆ ರೋಡ್ ಏನು ನಮ್ಮ ಹತ್ತಿರದಾಗ ಬರ್ತಾವಂತಲ್ಲ ಆದರೂ ಕೂಡ ಇದನ್ನು ಮಾಡಿದೆ ಈಗ ರೋಡ್ ಬಂದವಪ್ಪ ನಮ್ಮದು ಯಾವ ರೋಡ್ ಬರ್ತಾವ ಅಂದ್ರೆ ಈಗ ಹೈವೇ ಮಾತ್ರ ಹೊಂಟದನ್ನ ಬರ್ತದ ಅನ್ಬೋದು ನಮ್ಮ ಆದರೆ ಊರವ್ರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತದೆ ಗೊತ್ತಿಲ್ಲ ಇಡೀ ಒಂದು ದೇಶಕ್ಕೆ ಅನುಕೂಲ ಆಗುವಂಥದ್ದು ಈಗ ಕತ್ತಿಯಿಂದ ಹಿಡಿದು ಅಂದರೆ ಬೆಳಗಾವಿ ಬಿಟ್ಟು ನಂತರ ಕತ್ತಿಯಿಂದ ನಮ್ಮ ಕ್ಷೇತ್ರ ಪರಿಸ್ಥಿತಿ ಚಾಲೂ ಆಗ್ತದೆ ಉಳಿದಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಮಟ್ಟ ಒಂದು 100 ಕಿಲೋಮೀಟರ್ ಸುಮಾರು 2890 ಕೋಟಿ ಸ್ಯಾಂಕ್ಷನ್ ಆಗಿದೆ ಈಗ ಸದ್ಯದಾಗ ಕೆಲಸ ಪ್ರಾರಂಭ ಆಗೋದು ಅಂದರೆ ಅದು 4 ಲೈನ್ ಇದೆ 6 ಲೈನ್ ಆಗೋದು ಈ ಪ್ರಕಾರವಾಗಿ ದೊಡ್ಡ ಕೆಲಸ ಆಗ್ತವೆ ಅದು ಒಂದಾಯಿತು ಇನ್ನು ಆ ಕಡೆ ಒಂದು ನ್ಯಾಷನಲ್ ಹೈವೇ ಸರದ ವಿಜಯಪುರದಿಂದ ಹಿಡಿದು ಗೋಟೂರದವರೆಗೆ ಬರ್ತದೆ ಅದು ನಿಮಗೆ ಹತ್ತಿರ ಬಂದ್ಬಿಡ್ತದೆ ಅದರ ಬರೀ 40 ಕಿಲೋಮೀಟರ್ ಬಿಜಾಪುರದಲ್ಲಿ ಬರ್ತದೆ ನಂತರ ಬಿಜಾಪುರ ಮುಗಿದ ನಂತರ ಮೊದಲನೇ ಪ್ಯಾಚ್ ಮುರುಗುಂಡಿ ಮಠ ಈಗಾಗಲೇ ಸ್ಯಾಂಕ್ಷನ್ ಆಗಿ ಪ್ರಾರಂಭ ಆಗಿದೆ ಅದು ಕೂಡ ಸುಮಾರು 1500 ಕೋಟಿ ಸ್ಯಾಂಕ್ಷನ್ ಆಗಿದೆ ಅದು ಕೂಡ ಸದ್ಯದಲ್ಲೇ ಕೆಲಸ ಕಾರ್ಯಗಳು ಚಾಲೂ ಆಗ್ತವೆ ಅಂದರೆ ಎಂ ಪಿ ಅವರು ಏನು ಮಾಡಿರಪ್ಪ ಅನ್ನೋದಕ್ಕಿಂತ ಇಂಥ ದೊಡ್ಡ ದೊಡ್ಡ ಕೆಲಸ ಆಗ್ತವೆ ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಸುಮಾರು ಊರಲ್ಲಿ 100 ಕನೆಕ್ಷನ್ಗಳು ಹೊಸ ಬಂದ ಅದು ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾದ್ರು ನಿಮ್ಗೆ ಯಾರಿಗಾರು ಅಂದಾಜು ಐತೆ ಅನ್ನೋದು ಅದು ಸುಮಾರು ಇಂಥದ್ದ ದೇಶದಲ್ಲಿ ಎಲ್ಲೆಲ್ಲಿ ಯಾರು ಗ್ಯಾಸ್ ಇರೋ ಅವ್ರಿಗೆ ಎಲ್ಲರಿಗೂ ಗ್ಯಾಸ್ ಕೊಡುವಂಥ ಯೋಜನೆ ಅದೇ ಪ್ರಕಾರ ಜೆ ಜೆ ಜಲ್ ಜೀವನ್ ಮಿಷನ್ ಜೆ ಜೆ ಮಂತ್ರಿಗಳು ಈಗ ಹೊಸದಾಗಿ ಎಲ್ಲರೂ ನೀವು ನೋಡಾಕಿದೆ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರಲ್ಲಿ ಮನೆ ಇಲ್ಲದವ್ರು ಮನೆ ಆಗಬೇಕು ನೀರು ಇಲ್ಲದವ್ರು ಮನೆಗೆ ನೀರು ಸಿಗಬೇಕು ನೀರು ಸಿಗಬೇಕಂದ್ರೆ ಏನರೆ ಬಾವಿಯಿಂದ ತರಬೇಕು ಬೋರ್ದಿಂದ ತರಬೇಕು ಅಥವಾ ಜನರಲ್ ಕನೆಕ್ಷನ್ ಇತ್ತು ಅಲ್ಲಿ ತುಂಬಿಕೊಂಡ್ಬರ್ಬೇಕಂತಲ್ಲ ಪ್ರತಿಯೊಬ್ಬರು ಮನೆಗೆ ಚಾವಿಯಲ್ಲಿ ನೀರು ಮನೆಗೆ ಮನೆಗೆ ಹೋಗ್ಬೇಕು ಯಾರು ಹೊರಗೆ ಗರೀಬ್ ಹೆಣ್ಮಗಳಿರಲಿ ಅಥವಾ ಕೂಲಿಕಾರ ಹೆಣ್ಮಗಳಿರಲಿ ಹೊರಗೆ ಯಾರು ನೀರು ತರಕ್ಕೆ ಬರಬಾರ್ದು ನೀರು ಸಲುವಾಗಿ ಅಂತ ಹೊರಗೆ ಬರಬಾರ್ದು ಈ ಪ್ರಕಾರ ಮಾಡೋದು ಜಲ ಜೀವನ್ ಮಿಷನ್ದಿಂದ ಇವತ್ತು 5% ಬರೀ ಪಂಚಾಯತಿ ಕಾಂಟ್ರಿಬ್ಯೂಷನ್ ಇರ್ತದೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯಕ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ರಾಜೇಶ್ ನೇರ್ಲಿ ಯಮಕನ ಮರಡಿ ಯಮಕನ ಮರಡಿ ಮುಖಂಡರಾದಂತಹ ರವೀಂದ್ರ ಹಂಚಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಘಟಕದ ಅಧ್ಯಕ್ಷರು ಬಸವರಾಜ್ ಹಂದ್ರೆ ಯಮಕನ ಮರಡಿ ಕ್ಷೇತ್ರದ ಮುಖಂಡರಾದ ಮಾರುತಿ ಅಷ್ಟಗಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಉಪಾಧ್ಯಕ್ಷರಾದ ಬಸವರಾಜ ಬರ್ಗಾಲಿ ಹಾಗೂ ಇನ್ನೂ ಅನೇಕ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲಪ ಪಾಮ್ನೇ ಕೆಶ್ 9 ಟಿವಿ ಉತ್ತೀರಿ